ಕುಂಶೀ ಸಾಯಿರಾಮ್ ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಲೋಹ ಮತ್ತು ಅಲೋಹಗಳಲ್ಲಿ ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಲಕ್ಷಣಗಳ ಬಗ್ಗೆ ಕಲಿತಾ ಇದ್ದೆವು. ಅದರಲ್ಲಿ ಲೋಹ ಮತ್ತು ಅಲೋಹಗಳ ಒಂದನೆಯ ಲಕ್ಷಣ ಆಕ್ಸಿಜನ್ನ ಜೊತೆಗೆ, ರಾಸಾಯನಿಕ ಲಕ್ಷಣಗಳಲ್ಲಿ ಆಕ್ಸಿಜನ್ನ ಜೊತೆಗೆ ಯಾವ ರೀತಿಯಾಗಿ ವರ್ತಿಸುತ್ತದೆ ಎಂಬುದಕ್ಕೆ ಒಂದು ಉದಾಹರಣೆಯಾಗಿ ಮೆಗ್ನೀಷಿಯಂ ಎಂಬಂತಹ ಲೋಹವನ್ನು ತೆಗೆದುಕೊಂಡಿದ್ದೆವು. ಮೆಗ್ನೀಷಿಯಂ ಎಂಬಂತಹ ಲೋಹವು ಆಕ್ಸಿಜನ್ನ ಜೊತೆಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗಿತ್ತು ಅಲ್ವಾ. ಇದನ್ನು ನಾನು ನಿಮಗೆ ಪ್ರಯೋಗದ ಮೂಲಕ ತೋರಿಸಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇತರ ಅಂತ ಹೇಳಿದರೆ ಕೆಲವು ಲೋಹಗಳು, ಹೆಚ್ಚಿನ ಎಲ್ಲ ಲೋಹಗಳು ಆಕ್ಸಿಜನ್ನ ಜೊತೆಗೆ ವರ್ತಿಸಿದಾಗ ಆಯಾ ಆಕ್ಸೈಡ್ಗಳಾಗಿ ಪರಿವರ್ತನೆಯಾಗುವಂಥದ್ದು. ಲೋಹಗಳು ಆಕ್ಸಿಜನ್ನ ಜೊತೆಗೆ ವರ್ತಿಸಿ ಆಯಾ ಆಕ್ಸೈಡ್ಗಳನ್ನು ಉಂಟು ಮಾಡುವಂಥದ್ದು. ಈ ಲೋಹದ ಆಕ್ಸೈಡ್ ಅಂದರೆ ಮೆಗ್ನೀಷಿಯಂ ಆಕ್ಸೈಡನ್ನು ನೀರಿನಲ್ಲಿ ಕರಗಿಸಿ ಏನು ಮಾಡಿದ್ದೇವೆ, ಅದಕ್ಕೆ ಲಿಟ್ಮಸ್ ಪೇಪರನ್ನು ಹಾಕಿ ನೋಡಿದೆವು. ಆಗೇನಾಯಿತು ಅಂತ ಹೇಳಿದರೆ ಅದು ಪ್ರತ್ಯಾಮ್ಲೀಯ ಗುಣವನ್ನು ತೋರಿಸಿತ್ತು. ಅಂದರೆ ಏನು ಮಾಡಿತ್ತು ಪ್ರತ್ಯಾಮ್ಲೀಯ ಗುಣ ಅಂತ ಹೇಳಿದರೆ, ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಲಿಟ್ಮಸ್ ಕಾಗದವನ್ನಾಗಿ ಪರಿವರ್ತನೆ ಮಾಡಿತ್ತು. ಆದ್ದರಿಂದ ನಾವೇನು ಹೇಳಿದೆವು, ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ. ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ ಅಂತೇಳಿ ನಾವು ಹೇಳಿದೆವು. ಇವತ್ತು ನಾವು ಅಲೋಹಗಳು ಯಾವ ರೀತಿಯಾಗಿ ಆಕ್ಸಿಜನ್ನ ಜೊತೆಗೆ ವರ್ತಿಸ್ತದೆ ಅಂತೇಳಿ ನೋಡುವ. ಅದರಲ್ಲಿ ಒಂದು ಅಲೋಹ ಸಲ್ಫರ್ ಎಂಬುದೊಂದು ಅಲೋಹ. ಈ ಸಲ್ಫರ್ ಆಕ್ಸಿಜನ್ನ ಜೊತೆಗೆ ವರ್ತಿಸಿದಾಗ, ಸಲ್ಫರ್ ಎಂಬಂತಹ ಅಲೋಹ ಆಕ್ಸಿಜನ್ನ ಜೊತೆಗೆ ವರ್ತಿಸಿದಾಗ ಸಲ್ಫರ್ ಡೈಆಕ್ಸೈಡ್ ಉಂಟಾಗ್ತದೆ. ಗೊತ್ತಾಗ್ತಿದ್ದಲ್ವಾ, ಸಲ್ಫರ್ ಎಂಬಂತಹ ಅಲೋಹ ಆಕ್ಸಿಜನ್ನ ಜೊತೆಗೆ ವರ್ತಿಸಿದಾಗ ಇಲ್ಲಿ ಏನುಂಟಾಯಿತು, ಸಲ್ಫರ್ ಡೈಆಕ್ಸೈಡ್. ಒಂದು ಅನಿಲ ಇದು, ಸಲ್ಫರ್ ಡೈಆಕ್ಸೈಡ್ ಎಂಬುದೊಂದು ಅನಿಲ. ಅದರಿಂದ ಬಾಣದ ಗುರುತನ್ನು ನಾವು ಮೇಲೆ ಹಾಕ್ತಾ ಇದ್ದೇವೆ. ರಾಸಾಯನಿಕ ಸಮೀಕರಣದಲ್ಲಿ ನಾವು ಅನಿಲಗಳನ್ನು ಈ ಒಂದು ಸಂಕೇತದಿಂದ ಸೂಚಿಸ್ತೇವೆ. ಈ ಸಲ್ಫರ್ ಡೈಆಕ್ಸೈಡ್ ಎಂಬಂತಹ ಅನಿಲ ಇದೆ ಅಲ್ವಾ, ಈ ಸಲ್ಫರ್ ಡೈಆಕ್ಸೈಡ್ ಎಂಬಂತಹ ಅನಿಲವನ್ನು ನೀರಿಗೆ ಹಾಯಿಸಿದಾಗ, ಈ ಸಲ್ಫರ್ ಡೈಆಕ್ಸೈಡ್ ಅನಿಲವನ್ನು ನೀರಿಗೆ ಹಾಯಿಸಬೇಕು. ಆಗ ಅಲ್ಲೇನಾಗ್ತದೆ ಅಂತ ಹೇಳಿದರೆ, ಈ ಸಲ್ಫರ್ ಡೈಆಕ್ಸೈಡ್ ಅನಿಲ ಈ ನೀರಿನ ಜೊತೆಗೆ ವರ್ತಿಸಿದಾಗ ಸಲ್ಫ್ಯೂರಸ್ ಆಮ್ಲ ಉಂಟಾಗ್ತದೆ. ಸಲ್ಫ್ಯೂರಸ್ ಆಮ್ಲ ಅನುಸೂತ್ರ ನೋಡ್ಕೊಳ್ಳಿ, H2SO3 ಸಲ್ಫ್ಯೂರಸ್ ಆಮ್ಲ. ಈಗ ಈ ಸಲ್ಫ್ಯೂರಸ್ ಆಮ್ಲಕ್ಕೆ ನಾವು ಲಿಟ್ಮಸ್ ಪೇಪರನ್ನು ಹಾಕುವಂಥದ್ದು. ಲಿಟ್ಮಸ್ ಪೇಪರನ್ನು ಈ ಸಲ್ಫ್ಯೂರಸ್ ಆಮ್ಲಕ್ಕೆ ಹಾಕಿದರೆ, ಸಲ್ಫ್ಯೂರಿಕ್ ಆಮ್ಲ ಅಲ್ಲ, ಸಲ್ಫ್ಯೂರಿಕ್ ಆಮ್ಲ ಅಂತ ಹೇಳಿದರೆ ಅದರ ಅನುಸೂತ್ರ H2SO4 ಅಂತ ಹೇಳಿ ಬರ್ತದೆ. ಅದರ ಬದಲಾಗಿ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಸಲ್ಫ್ಯೂರಸ್ ಆಮ್ಲ ಅಂತೇಳಿ, ಅದು H2SO3. ಈಗ ಈ ಆಮ್ಲಕ್ಕೆ ಲಿಟ್ಮಸ್ ಪೇಪರನ್ನು ಹಾಕುವಂಥದ್ದು ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಹಾಕಬೇಕು. ಅಲ್ಲಿ ನಾವು ಕೆಂಪು ಲಿಟ್ಮಸ್ ಕಾಗದವನ್ನು ಹಾಕಿದರೆ ಕೆಂಪು ಲಿಟ್ಮಸ್ ಕಾಗದ ಹಾಗೆ ಇರ್ತದೆ, ಅಂದರೆ ಅದರ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಉಂಟಾಗುವುದಿಲ್ಲ. ಬದಲಾಗಿ ಅದಕ್ಕೆ ಹಾಕಿದಂತಹ ನೀಲಿ ಲಿಟ್ಮಸ್ ಕಾಗದ ಇದೆ ಅಲ್ವಾ, ಅದು ಕೆಂಪು ಬಣ್ಣದಾಗಿ ಪರಿವರ್ತನೆ ಆಗ್ತದೆ. ಹಾಗಾದರೆ ಇಲ್ಲೇನಾಯಿತು ಅಂತ ಹೇಳಿದರೆ, ಈ ಅಲೋಹೀಯ ಆಕ್ಸೈಡ್ ಯಾವ ಗುಣವನ್ನು ತೋರಿಸಿತು, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣವಾಗಿ ಪರಿವರ್ತನೆ ಮಾಡುವಂಥದ್ದು ಯಾವುದು, ಆಮ್ಲವ ಪ್ರತ್ಯಾಮ್ಲವ, ಆಮ್ಲ ಆಗಿರ್ತದೆ. ಆದ್ದರಿಂದ ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯವಾಗಿರುತ್ತದೆ, ಆಮ್ಲೀಯ ಗುಣವನ್ನು ಹೊಂದಿರುವಂಥದ್ದು. ನೋಡ್ಕೊಳ್ಳಿ, ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುವಂಥದ್ದು, ಅದೇ ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿರುತ್ತದೆ. ಇದಿಷ್ಟು ನಮಗೆ ಲೋಹ ಮತ್ತು ಅಲೋಹಗಳು ಆಕ್ಸಿಜನ್ನ ಜೊತೆಗೆ ಹೇಗೆ ವರ್ತಿಸ್ತದೆ ಎಂಬುದರ ಬಗ್ಗೆ ತಿಳ್ಕೊಂಡೆವು. ಈಗ ಎರಡನೇ ರಾಸಾಯನಿಕ ಗುಣ, ಲೋಹ ಮತ್ತು ಅಲೋಹಗಳು ನೀರಿನ ಜೊತೆಗೆ ಹೇಗೆ ವರ್ತಿಸ್ತದೆ ಅಂತೇಳಿ ನೋಡುವ. ನೀರಿನೊಂದಿಗೆ ವರ್ತಿಸುವಂಥದ್ದು. ಅದರಲ್ಲಿ ಮೊದಲನೇದಾಗಿ ನಾವು ಲೋಹಗಳ ವರ್ತನೆ ನೋಡುವ. ಲೋಹಗಳು ನೀರಿನ ಜೊತೆಗೆ ಹೇಗೆ ವರ್ತಿಸ್ತದೆ ಅಂತೇಳಿ, ಕೆಲವು ಲೋಹಗಳು ಅಂದರೆ ಇಲ್ಲಿ ಸೋಡಿಯಂ, ಪೊಟ್ಯಾಷಿಯಂ, ಲೀಥಿಯಂನಂತಹ ಕೆಲವು ಲೋಹಗಳು ತುಂಬ ಮೃದುವಾದಂತಹ ಲೋಹಗಳು ಅಂತೇಳಿ ನಾವು ಹೇಳಿದೆವು. ಪೊಟ್ಯಾಷಿಯಂ, ಸೋಡಿಯಂ ಈ ಲೋಹಗಳನ್ನು ನಾವು ಹೆಚ್ಚು ಕ್ರಿಯಾಕಾರತ್ವವನ್ನು ಹೊಂದಿರುವಂತಹ ಲೋಹಗಳು ಅಂತ ಕೂಡ ಹೇಳ್ತೇವೆ.
ನಾವು ಲೋಹಗಳ ಭೌತ ಗುಣಗಳನ್ನು ಕಲಿಯುವಾಗ ಲೋಹಗಳಲ್ಲಿ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅನ್ನು ಮೃದು ಲೋಹಗಳು ಅಂತ ಹೇಳಿದೆವೆ ಉಳಿದ ಎಲ್ಲಾ ಲೋಹಗಳು ಕಬ್ಬಿಣ ಚಿನ್ನ ಬೆಳ್ಳಿ ಇಂತಹ ಲೋಹಗಳು ಗಟ್ಟಿ ಕಠಿಣವಾಗಿರುತ್ತದೆ ಅದೇ ಸೋಡಿಯಂ ಮೆಗ್ನೀಷಿಯಂ ಈ ಲೋಹಗಳು ಸೋಡಿಯಂ ಮೆಗ್ನೀಷಿಯಂ ಅಲ್ಲ ಸೋಡಿಯಂ ಪೊಟ್ಯಾಸಿಯಂ ನಂತಹ ಲೋಹಗಳು ಮೃದುವಾಗಿರುವಂತದ್ದು ಅದರಿಂದ ಇದನ್ನ ಏನು ಮಾಡಬಹುದು ಅಂತ ಹೇಳಿದ್ರೆ ನಮಗೆ ಒಂದು ಚಾಕುವಿನಿಂದ ಕೂಡ ಕತ್ತರಿಸಲಿಕ್ಕೆ ಸಾಧ್ಯ ಆಗುತ್ತದೆ ಚಾಕುವನ್ನು ಇಟ್ಕೊಂಡು ನಮಗೆ ಸೋಡಿಯಂ ಅಂತಹ ಲೋಹವನ್ನು ಕತ್ತರಿಸಲು ಸಾಧ್ಯ ಆಗುತ್ತದೆ ಈಗ ಆ ಸೋಡಿಯಂ ಲೋಹ ಯಾವ ರೀತಿಯಾಗಿ ನೀರಿನೊಂದಿಗೆ ವರ್ತಿಸುತ್ತದೆ ಅಂತ ಹೇಳಿ ನೋಡೋ ಸೋಡಿಯಂ ಲೋಹ ನೀರಿನೊಂದಿಗೆ ಯಾವ ರೀತಿಯಾಗಿ ವರ್ತಿಸುತ್ತದೆ ಈ ಪ್ರಯೋಗವನ್ನು ಮಾಡುವ ಮೊದಲನೇದಾಗಿ ನಾನು ಇಲ್ಲಿ ಒಂದು ಬೀಕರ್ ಅನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ಹಾಕ್ತಾ ಇದ್ದೇನೆ ನೀರು ತೆಗೆದುಕೊಂಡು ಅದಕ್ಕೆ ಸೋಡಿಯಂ ಎಂಬಂತಹ ಲೋಹವನ್ನು ಹಾಕುವಂತದ್ದು ಈ ಸೋಡಿಯಂ ಎಂಬಂತಹ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡುತ್ತಾರೆ ಸೋಡಿಯಂ ಎಂಬಂತಹ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡುವಂತದ್ದು ಯಾಕಂತ ಹೇಳಿ ನಾವು ಹೇಳಿದೆವೆ ಹಿಂದೆ ಲೋಹಗಳು ಆಕ್ಸಿಜನ್ ನ ಜೊತೆಗೆ ವರ್ತಿಸಿದಾಗ ಆಯಾ ಆಕ್ಸೈಡ್ ಗಳನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ಅದೇ ರೀತಿಯಾಗಿ ಇಲ್ಲಿ ಸೋಡಿಯಂ ಲೋಹವು ಕೂಡ ಆಕ್ಸಿಜನ್ ನ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ ಆಕ್ಸಿಜನ್ ನ ಜೊತೆಗೆ ಅದು ವರ್ತಿಸುತ್ತದೆ ಅದ ಕಾರಣ ಅದನ್ನ ಏನು ಮಾಡ್ತಾರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡಿ ಇಟ್ಟಿದ್ದಾರೆ ಈಗ ಆ ಸೋಡಿಯಂ ಲೋಹದ ಒಂದು ಸಣ್ಣ ಚೂರನ್ನು ತೆಗೆದುಕೊಂಡು ಅಂದ್ರೆ ಅದನ್ನ ನಾವು ಚಾಕುವಿನಿಂದ ಕತ್ತರಿಸುವಂತ ಅದ ಸಣ್ಣ ಚೂರನ್ನು ತೆಗೆದುಕೊಳ್ಳಬೇಕು ಅತ್ಯಂತ ಸಣ್ಣ ಚೂರನ್ನು ತೆಗೆದುಕೊಂಡು ಅದನ್ನು ನೀರಿಗೆ ಹಾಕುವ ಅನಿಲ ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಸೋಡಿಯಂ ಚೂರು ನೀರಿನೊಂದಿಗೆ ವರ್ತಿಸ್ತಾ ಇದೆ ಸಣ್ಣದಾಗಿ ಶಬ್ದ ಕೇಳಿಸ್ತಾ ಇದೆ ಅನಿಲ ಬಿಡುಗಡೆ ಆಗುವಂತದ್ದು ಈಗ ಈ ಸೋಡಿಯಂ ಲೋಹ ಏನಾಯ್ತು ಇಲ್ಲಿ ನೀರಿನೊಂದಿಗೆ ವರ್ತಿಸಿ ಆಯಿತು ಈಗ ಈ ನೀರಿನಲ್ಲಿ ಸೋಡಿಯಂ ಇಲ್ಲ ಪೂರ್ತಿಯಾಗಿ ಏನಾಗಿದೆ ಅಂತ ಹೇಳಿದ್ರೆ ಆ ಸೋಡಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದೆ ಈ ಸೋಡಿಯಂ ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಯಾವ ರಾಸಾಯನಿಕ ಕ್ರಿಯೆ ನಡೆದಿದೆ ನೋಡುವ ಸೋಡಿಯಂ ಎಂಬಂತಹ ಲೋಹ ನೀರಿನ ಜೊತೆಗೆ ವರ್ತಿಸಿದೆ Na ಅಂತ ಹೇಳಿದ್ರೆ ಸೋಡಿಯಂ ಇದು ನೀರಿನ ಜೊತೆಗೆ ವರ್ತಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗಿದೆ ಈಗ ಈ ಬೀಕರಿನಲ್ಲಿ ಇರುವಂತಹ ದ್ರಾವಣವನ್ನು ನಾವು ನೀರು ಅಂತ ಹೇಳಿ ಹೇಳುವುದಿಲ್ಲ ಬದಲಾಗಿ ಏನಂತ ಹೇಳ್ತೇವೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಹೇಳ್ತೇವೆ ಜೊತೆಗೆ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಒಂದು ಅನಿಲ ಬಿಡುಗಡೆ ಆಯಿತು ಆ ಅನಿಲ ಯಾವುದು ಅಂತ ಹೇಳಿದ್ರೆ ಹೈಡ್ರೋಜನ್ ಎಂಬಂತಹ ಅನಿಲ ಯಾವ ಅನಿಲ ಬಿಡುಗಡೆಯಾಗಿದೆ ಹೈಡ್ರೋಜನ್ ಎಂಬಂತಹ ಅನಿಲವು ಬಿಡುಗಡೆಯಾಗಿದೆ ಆದ್ದರಿಂದ ಸೋಡಿಯಂ ಎಂಬಂತಹ ಲೋಹವು ನೀರಿನೊಂದಿಗೆ ವರ್ತಿಸಿದಾಗ ಏನಾಯಿತು ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗಿ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗಿದೆ ಆದ್ದರಿಂದ ಕೆಲವು ಲೋಹಗಳು ನೀರಿನೊಂದಿಗೆ ವರ್ತಿಸಿ ಆಯಾ ಹೈಡ್ರಾಕ್ಸೈಡ್ಗಳನ್ನು ಉಂಟು ಮಾಡಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ ಈಗ ಇಲ್ಲಿ ಉಂಟಾದಂತಹ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ ಅಲ್ವಾ ಇದು ಆಮ್ಲೀಯವ ಪ್ರತ್ಯಾಮ್ಲೀಯವ ಅಂತ ಹೇಳಿ ನೋಡುವ ಅಂದ್ರೆ ಯಾವ ಲಕ್ಷಣವನ್ನು ಹೊಂದಿರ್ತದೆ ಆಮ್ಲೀಯ ಗುಣವನ್ನು ಹೊಂದಿರ್ತದೆ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದ ಅಂತ ಹೇಳಿ ನೋಡುವ ಇದಕ್ಕಾಗಿ ನಾನೀಗ ಇದಕ್ಕೆ ಲಿಟ್ಮಸ್ ಪೇಪರ್ ಅನ್ನು ಹಾಕ್ತಾ ಇದ್ದೇನೆ ಆಮ್ಲೀಯ ಗುಣವ ಪ್ರತ್ಯಾಮ್ಲೀಯ ಗುಣವ ಅಂತ ಹೇಳಿ ಪರೀಕ್ಷೆ ಮಾಡಬೇಕಾದ್ರೆ ನಮಗೆ ಗೊತ್ತಿದೆ ಲಿಟ್ಮಸ್ ಪೇಪರ್ನ ಅವಶ್ಯಕತೆ ಇದೆ ಅಲ್ವಾ ಕೆಂಪು ಲಿಟ್ಮಸ್ ಪೇಪರ್ ಅನ್ನು ಮೊದಲಿಗೆ ಹಾಕ್ತಾ ಇದ್ದೇನೆ ಕೆಂಪು ಲಿಟ್ಮಸ್ ಪೇಪರ್ ಹಾಕುವಂತದ್ದು ನಾನು ಹಾಕಿರುವಂತದ್ದು ಕೆಂಪು ಲಿಟ್ಮಸ್ ಪೇಪರ್ ಈಗ ತೆಗಿತೇನೆ ಅದನ್ನು ಯಾವ ಬಣ್ಣದಾಗಿದೆ ನೀಲಿ ಇನ್ನೊಂದು ಸರಿ ಬೇಕಾದ್ರೆ ಮಾಡ್ತೇನೆ ಕೆಂಪು ಲಿಟ್ಮಸ್ ಪೇಪರ್ ನೋಡಿ ತೆಗೆದುಕೊಂಡಿರುವಂತದ್ದು ಕೆಂಪು ಲಿಟ್ಮಸ್ ಪೇಪರ್ ಈ ದ್ರಾವಣಕ್ಕೆ ಹಾಕಿದಾಗ ಅದನ್ನು ತೆಗಿತಾ ಇದ್ದೇನೆ ಅದರಿಂದ ಯಾವ ಬಣ್ಣ ಇದೆ ನೀಲಿ ಅದರಿಂದ ಕೆಂಪು ಲಿಟ್ಮಸ್ ಪೇಪರ್ ಅನ್ನು ನೀಲಿ ಬಣ್ಣದಾಗಿ ಈ ದ್ರಾವಣ ಪರಿವರ್ತನೆ ಮಾಡಿದೆ ಹಾಗಾದ್ರೆ ಈ ದ್ರಾವಣ ಆಮ್ಲೀಯವ ಪ್ರತ್ಯಾಮ್ಲೀಯವ ಏನಾಗಿರುವಂಥದ್ದು ಪ್ರತ್ಯಾಮ್ಲೀಯ ಆದ್ದರಿಂದ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಉಂಟಾಗಿರುವಂತಹ ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗಿದೆ ಇದು ಪ್ರತ್ಯಾಮ್ಲೀಯ ಅಂತ ಹೇಳಿದರೆ ಪ್ರತ್ಯಾಮ್ಲ ಅದೊಂದು ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಎಂಬುದು ಪ್ರತ್ಯಾಮ್ಲ ಗಮನಿಸಿ ಇಲ್ಲಿ ಇಲ್ಲಿ ಬರ್ತಿರುವಂತಹ ರಾಸಾಯನಿಕ ಸಮೀಕರಣ ಇದು ಸದೂಗಿಸಲ್ಪಡದಂತಹ ರಾಸಾಯನಿಕ ಸಮೀಕರಣ ನಿನ್ನೆ ಕೂಡ ಹೇಳಿದೆ ನಾನು ಮೆಗ್ನೀಷಿಯಂ ಆಕ್ಸಿಜನ್ ನ ಜೊತೆಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುವಂಥದ್ದು ಕೂಡ ಅಲ್ಲಿ ಕೂಡ ನಾನು ಸರಿದೂಗಿಸಲ್ಪಟ್ಟಂತಹ ಸಮೀಕರಣವನ್ನು ಬರೀಲಿಲ್ಲ ಅಂದರೆ ಸರಿ ಒಂದು ಸರಿದೂಗಿಸಲ್ಪಡದಂತಹ ಸಮೀಕರಣ ಇದನ್ನು ಸರಿದೂಗಿಸಲ್ಪಡಬೇಕಾದ್ರೆ
ಅದಕ್ಕೆ ಕೆಲವು ಹಂತಗಳಿವೆ ಅದು ನಮಗೆ ಇಲ್ಲಿ ನಮ್ಮ 8th ನ ಸಿಲೆಬಸ್ ಅಲ್ಲಿ ಬರುವುದಿಲ್ಲ ಅದರಿಂದ ನಾನು ಇನ್ಕ್ಲೂಡ್ ಮಾಡುವುದಿಲ್ಲ ಅದನ್ನ ಇಲ್ಲಿ ಇದು ಸರಿದೂಗಿಸಲ್ಪಡದಂತ ಸಮೀಕರಣವಾಗಿರುವಂತದ್ದು ಆದ್ದರಿಂದ ಇಲ್ಲಿ ಏನಾಯಿತು ಸೋಡಿಯಂ ನಾನು ಹೇಳಿದೆ ಆಕ್ಸಿಜನ್ನ ಜೊತೆಗೆ ವರ್ತಿಸುತ್ತದೆ ನೀರಿನ ಜೊತೆಗೆ ವರ್ತಿಸುತ್ತದೆ ಹಾಗಾದರೆ ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಎಲ್ಲಿ ಸಂಗ್ರಹಣೆ ಮಾಡುತ್ತಾರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡುವಂತದ್ದು ಯಾಕೆ ಸೋಡಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡುತ್ತಾರೆ ಅದು ಅತ್ಯಂತ ಕ್ರಿಯಾಶೀಲವಾಗಿರುವಂತ ಲೋಹ ಪೊಟ್ಯಾಸಿಯಂ ಮತ್ತು ಸೋಡಿಯಂ ನಂತ ಲೋಹಗಳು ಅತ್ಯಂತ ಕ್ರಿಯಾಶೀಲವಾಗಿರುವಂತ ಲೋಹಗಳಾಗಿರುತ್ತದೆ ಆದ್ದರಿಂದ ಅದನ್ನು ಸೋಡಿ ಯಾವುದು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡುತ್ತಾರೆ ಹಾಗಾದರೆ ಸೀಮೆ ಎಣ್ಣೆಯಲ್ಲಿ ವರ್ತಿಸುತ್ತದ ಅದು ಇಲ್ಲ ಸೀಮೆ ಎಣ್ಣೆ ಜೊತೆಗೆ ಆ ಸೋಡಿಯಂ ವರ್ತಿಸುವುದಿಲ್ಲ ಅಂತ ಹೇಳಿದ್ರೆ ಆ ಸೋಡಿಯಂ ಸೋಡಿಯಂಗೆ ಸೀಮೆ ಎಣ್ಣೆಯ ಜೊತೆಗೆ ವರ್ತಿಸಬೇಕು ಅಂತ ಇದ್ದರೂ ಕೂಡ ಆ ಸೀಮೆ ಎಣ್ಣೆ ಇದೆ ಅಲ್ವಾ ಅದು ಸೋಡಿಯಂನ ಜೊತೆಗೆ ವರ್ತಿಸುವುದಿಲ್ಲ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ ಅದಕ್ಕೆ ನಿಮಗೆ ಇಲ್ಲ ಇಲ್ಲಿ ಅದಕ್ಕೆ ಬರುವ ಕಾರಣ ಅಲ್ಲಿ ಅದು ಅದರ ಜೊತೆಗೆ ವರ್ತಿಸುವುದಿಲ್ಲ ಆ ಸೀಮೆ ಎಣ್ಣೆ ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳಿ ಹೇಳ್ತೇವೆ ಅದಕ್ಕೆ ವರ್ತಿಸುವಂತ ಗುಣ ಇರುವುದಿಲ್ಲ ಅದಿದ ಸೋಡಿಯಂಗೆ ಸೀಮೆ ಎಣ್ಣೆ ಜೊತೆಗೆ ವರ್ತಿಸಬೇಕು ಅಂತ ಇದ್ದರೂ ಕೂಡ ಸೀಮೆ ಎಣ್ಣೆ ಸೋಡಿಯಂನ ಜೊತೆಗೆ ವರ್ತಿಸುವುದಿಲ್ಲ ಆದ್ದರಿಂದ ಸಂಗ್ರಾಹಕ ಯಾವುದನ್ನಲ್ಲಿ ಸಂಗ್ರಾಹಕವಾಗಿ ಬಳಸ್ತೇವೆ ಸೋಡಿಯಂ ಅನ್ನು ಸಂಗ್ರಹಿಸಬೇಕಾದರೆ ಆ ಸೀಮೆ ಎಣ್ಣೆಯನ್ನು ಬಳಸುವಂತದ್ದು ಅಂತ ಈಗ ಅಲೋಹಗಳು ಹಾಗಂತ ಹೇಳಿ ಸಾರಿ ಅದಕ್ಕಿಂತ ಮೊದಲು ಎಲ್ಲಾ ಲೋಹಗಳು ನೀರಿನ ಜೊತೆಗೆ ವರ್ತಿಸುತ್ತದ ಅಂತ ಹೇಳಿ ನೋಡುವ ನಮ್ಮಲ್ಲಿ ಚಿನ್ನ ಚಿನ್ನ ಎಂಬುದೊಂದು ಲೋಹ ಬೆಳ್ಳಿ ಎಂಬುದೊಂದು ಲೋಹ ಕಬ್ಬಿಣ ಎಂಬುದೊಂದು ಲೋಹ ತಾಮ್ರ ಎಂಬುದೊಂದು ಲೋಹ ನಮ್ಮ ಮನೆಯಲ್ಲಿ ಸಿಗುವಂತ ಲೋಹಗಳು ಈಗ ನೀವು ಚಿನ್ನವನ್ನು ತೆಗೆದುಕೊಂಡು ಹೋಗಿ ನೀರಿಗೆ ಹಾಕಿ ಈಗ ಒಂದು ಸೋಡಿಯಂ ಚೂರನ್ನು ನೀರಿಗೆ ಹಾಕಿದಾಗ ಅದು ವರ್ತಿಸಿತು ಹೈಡ್ರೋಜನ್ ಅನಿಲ ಎಂಬ ಹೈಡ್ರೋಜನ್ ಎಂಬಂತಹ ಅನಿಲ ಬಿಡುಗಡೆ ಆಯಿತು ನಾನು ಹಾಕಿದಂತಹ ನೀರಿನಲ್ಲಿ ಸೋಡಿಯಂ ಕಾಣಿಸಲೇ ಇಲ್ಲ ಒಂದು ಲೋಟವನ್ನು ತೆಗೆದುಕೊಂಡು ಒಂದು ಚಿನ್ನವನ್ನು ಅದಕ್ಕೆ ಹಾಕಿ ಮನೆಯಲ್ಲಿ ಚಿನ್ನ ಆಭರಣವಾಗಿ ನಿಮ್ಮಲ್ಲಿ ಇರಬಹುದು ಆ ಚಿನ್ನವನ್ನು ಅದಕ್ಕೆ ಹಾಕಿ ಆ ಚಿನ್ನ ಅಲ್ಲಿನ ಮಾಯ ಆಗ್ತದಾ ಇಲ್ಲ ಯಾಕೆ ಏನಾಗಲಿಲ್ಲ ಆ ಚಿನ್ನ ಏನಾಗಲಿಲ್ಲ ಅಂತ ಹೇಳಿದರೆ ಆ ನೀರಿನ ಜೊತೆಗೆ ವರ್ತಿಸಲಿಲ್ಲ ಹಾಗಾದರೆ ಕೆಲವು ಲೋಹಗಳು ಏನಾಗ್ತದೆ ಅಂತ ಹೇಳಿದರೆ ನೀರಿನ ಜೊತೆಗೆ ವರ್ತಿಸುವುದಿಲ್ಲ ಚಿನ್ನ ಇರಬಹುದು ಬೆಳ್ಳಿ ಕಬ್ಬಿಣವು ಕೂಡ ಹಾಗೆ ಅದು ನೀರಿನ ಜೊತೆಗೆ ವರ್ತಿಸುವುದಿಲ್ಲ ತೇವಾಂಶ ಇರುವಂತಹ ಗಾಳಿಯ ಜೊತೆಗೆ ವರ್ತಿಸಿ ತುಕ್ಕನ್ನು ಉಂಟು ಮಾಡ್ತದೆ ಅಂತೇಳಿ ಹಿಂದಿನ ಅವಧಿಯಲ್ಲಿ ನಾವು ಕಲಿತಿದ್ದೆವು ಅಲ್ವಾ ಆದ್ದರಿಂದ ಎಲ್ಲ ಲೋಹಗಳು ನೀರಿನ ಜೊತೆಗೆ ವರ್ತಿಸುವುದಿಲ್ಲ ನೀರಿನ ಜೊತೆಗೆ ವರ್ತಿಸದೇ ಇರುವಂತಹ ಲೋಹಗಳಿಗೆ ಉದಾಹರಣೆ ಕೊಡಿ ಅಂತ ಹೇಳಿದರೆ ಚಿನ್ನ ಬೆಳ್ಳಿ ಕಬ್ಬಿಣ ತಾಮ್ರ ಇದನ್ನೆಲ್ಲ ನಮಗೆ ಕೊಡಬಹುದು ಈಗ ಅಲೋಹಗಳಿಗೆ ಬರುವ ಅಲೋಹಗಳು ಹೆಚ್ಚಿನ ಅಲೋಹಗಳು ನೀರಿನ ಜೊತೆಗೆ ವರ್ತಿಸುವುದಿಲ್ಲ ಅಲೋಹಗಳು ನೀರಿನ ಜೊತೆಗೆ ವರ್ತಿಸುವುದಿಲ್ಲ ಆದ್ದರಿಂದ ಅಲೋಹಗಳನ್ನು ಕೆಲವು ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರುವಂತಹ ಲೋಹಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಅಲ್ಲಿ ನೀರನ್ನು ಬಳಸ್ತಾರೆ ಉದಾಹರಣೆ ಯಾವುದು ಅಂತ ಹೇಳಿದರೆ ಫಾಸ್ಫರಸ್ ಎಂಬಂತಹ ಅಲೋಹ ಫಾಸ್ಫರಸ್ ಎಂಬುದೊಂದು ಅಲೋಹ ಸಂಕೇತ ಪಿ ಆಗಿರ್ತದೆ ಈ ಫಾಸ್ಫರಸ್ ಎಂಬಂತಹ ಅಲೋಹವನ್ನು ಸಂಗ್ರಹಣೆ ಮಾಡಬೇಕಾದ್ರೆ ನೀರನ್ನು ಬಳಸ್ತಾರೆ ಹಾಗಾದರೆ ಆ ಫಾಸ್ಫರಸ್ ನೀರಿನ ಜೊತೆಗೆ ವರ್ತಿಸಬಹುದಾ ಇಲ್ಲ ಅದು ನೀರಿನ ಜೊತೆಗೆ ವರ್ತಿಸುವುದಿಲ್ಲ ಹಾಗಾದರೆ ನೀರಿನಲ್ಲಿ ಯಾಕೆ ಹಾಗಾದರೆ ಸುಮ್ಮನೆ ಒಂದು ಡಬ್ಬದಲ್ಲಿ ಹಾಕಿಡ್ಬೋದಿತ್ತಲ್ಲ ಫಾಸ್ಫರಸ್ಸನ್ನು ಯಾಕೆ ಹಾಕಿ ಇಡುವುದಿಲ್ಲ ಅಂತ ಹೇಳಿದರೆ ಆ ಫಾಸ್ಫರಸ್ ಗಾಳಿಯ ಜೊತೆಗೆ ವರ್ತಿಸ್ತದೆ ಅದು ಕ್ಷಿಪ್ರವಾಗಿ ವರ್ತಿಸುವಂತಹ ಒಂದು ಅಲೋಹವಾಗಿದೆ ಗಾಳಿಯೊಂದಿಗೆ ವರ್ತಿಸಿ ಅಲ್ಲಿ ಬೆಂಕಿ ಉಂಟಾಗಬಹುದು ಆದ್ದರಿಂದ ಅದನ್ನು ತಪ್ಪಿಸಲಿಕ್ಕೆ ಫಾಸ್ಫರಸ್ ಎಂಬಂತಹ ಅಲೋಹವನ್ನು ಯಾವುದರಲ್ಲಿ ಸಂಗ್ರಹಣೆ ಮಾಡ್ತಾರೆ ನೀರಿನಲ್ಲಿ ಸಂಗ್ರಹಣೆ ಮಾಡ್ತಾರೆ ನೋಡಿ ಸೋಡಿಯಂ ಪೊಟ್ಯಾಸಿಯಂನಂತಹ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡ್ತಾರೆ ಆಯ್ತಾ ಅದೇ ಫಾಸ್ಫರಸ್ನಂತಹ ಅಲೋಹವನ್ನು ಇಲ್ಲಿ ಸಂಗ್ರಹಣೆ ಮಾಡುವಂಥದ್ದು ನೀರಿನಲ್ಲಿ ಸಂಗ್ರಹಣೆ ಮಾಡುವಂಥದ್ದು ಇಂದಿನ ತರಗತಿಯಲ್ಲಿ ನಾವು ಅಲೋಹಗಳು ಯಾವ ರೀತಿಯಾಗಿ ಆಕ್ಸಿಜನ್ನ ಜೊತೆಗೆ ವರ್ತಿಸ್ತದೆ ಎಂಬುದನ್ನು ನೋಡಿ ಆಮೇಲೆ ಲೋಹ ಮತ್ತು ಅಲೋಹಗಳು ನೀರಿನ ಜೊತೆಗೆ ವರ್ತಿಸುವಂತಹ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನೋಡಿದೆವು ಈಗ ಕೆಲವು ಪ್ರಶ್ನೆಗಳನ್ನು ಬರೆದುಕೊಳ್ಳಿ ಮೊದಲನೇದಾಗಿ ಒಂದನೆಯ ಪ್ರಶ್ನೆ ಸೋಡಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡುತ್ತಾರೆ ಏಕೆ ಸೋಡಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಣೆ ಮಾಡುತ್ತಾರೆ ಏಕೆ ಸೆಕೆಂಡ್ ಕ್ವಶನ್ ಫಾಸ್ಫರಸ್ ಅನ್ನು ನೀರಿನಲ್ಲಿ ಸಂಗ್ರಹಣೆ ಮಾಡುತ್ತಾರೆ ಏಕೆ ಮೂರನೆಯ ಪ್ರಶ್ನೆ
ನೀರಿನೊಂದಿಗೆ ವರ್ತಿಸದೇ ಇರುವಂತಹ ಎರಡು ಲೋಹಗಳನ್ನು ಹೆಸರಿಸಿ. ನಾಲ್ಕನೇದಾಗಿ ಸಲ್ಫರ್ ಡೈಆಕ್ಸೈಡ್ ನೀರಿನೊಂದಿಗೆ ವರ್ತಿಸುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ನಮ್ಮ ಬೋರ್ಡಲ್ಲಿ ಬರೆದಿದೆ ರಾಸಾಯನಿಕ ಸಮೀಕರಣ, ಸಲ್ಫರ್ ಡೈಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಸಲ್ಫ್ಯೂರಸ್ ಆಮ್ಲ H2SO3. ಗೊತ್ತಾಗದೇ ಇದ್ರೆ ಇದು ಅದಕ್ಕೆ ಉತ್ತರ ಆಗಿರ್ತದೆ. ಸಲ್ಫರ್ ಡೈಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಸಲ್ಫ್ಯೂರಸ್ ಆಮ್ಲವು ಉಂಟಾಗುವಂಥದ್ದು. ಇಂದಿಗೆ ಈ ಅವಧಿಯನ್ನು ಮುಗಿಸುವ ಸಾಯಿರಾಮ್.